13ನೇ ತಾರೀಕಿಗೆ ಕರ್ನಾಟಕ ಬಂದ್ ಇದೆ. ಈ ಮಧ್ಯದಲ್ಲಿ ಓಲಾ ಊಬರ್ ಟ್ಯಾಕ್ಸಿಗಳು ಓಡಾಡುತ್ತಾ ಅಂತ ಅಂದ್ರೆ ನೋ, ಓಡಾಡಲ್ಲ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕ್ಯಾಬ್ಸ್ಗಳು ರಸ್ತೆಗೆ ಇಳಿಯಲ್ಲ. ಓಲಾ ಊಬರ್ ಚಾಲಕರು ಮಾಲೀಕರ ಸಂಘ ಘೋಷಣೆಯನ್ನ ಮಾಡಿ ಆಗಿದೆ, ಅವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಕಾರ್ಗಳನ್ನ ರಸ್ತೆಗೆ ಇಳಿಸಲ್ಲ ಅಂತ ಹೇಳಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ. ಎಸ್, ಫೆಬ್ರವರಿ 13ಕ್ಕೆ ಕರ್ನಾಟಕ ಬಂದಿರುತ್ತೆ. ಓಲಾ ಊಬರ್ ಆಟೋ ಟ್ಯಾಕ್ಸಿಗಳು ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ರಸ್ತೆಗಿಳಿಯಲ್ಲ. ಓಲಾ ಊಬರ್ ಚಾಲಕರು ಮಾಲೀಕರ ಸಂಘ ಈಗ ಘೋಷಣೆಯನ್ನ ಮಾಡಿದೆ. ಒಟ್ಟು 19 ಸಂಘಟನೆಗಳಿದೆ, 19 ಸಂಘಟನೆಗಳು ಕೂಡ ಈಗ ಬೆಂಬಲ ಕೊಟ್ಟಿದೆ. ನನ್ನ ಸಹೋದ್ಯೋಗಿಗಳು ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮಾರುತಿ ಮತ್ತು ಅರುಣಾ ಬಳಿಗೆ ಹೋಗ್ತೀನಿ. ಎಸ್ ಅರುಣ, ಈಗ ಓಲಾ ಮತ್ತು ಊಬರ್ ಅಂತೂ ಘೋಷಣೆ ಮಾಡಿ ಆಗಿದೆ, ಅವತ್ತು ಯಾವುದೇ ಕಾರಣಕ್ಕೂ ಕೂಡ ಕಾರ್ಗಳು ಇಳಿಯೋದಿಲ್ವಾ, ಹಾಗಿದ್ರೆ ಕಾರ್ಗಳು ಸಿಗೋದಿಲ್ವಾ? ಎಸ್ ಅರುಣ್, ಇದೇ ಒಂದು 13ರಂದು ನಡೆತಕ್ಕಂತಹ ಕರ್ನಾಟಕ ಬಂದ್ಗೆ ಆಟೋ ಅಸೋಸಿಯೇಷನ್ ಇರ್ಬೋದು, ಲಾರಿ ಅಸೋಸಿಯೇಷನ್ ಇರ್ಬೋದು, ಅಥವಾ ಟ್ಯಾಕ್ಸಿ ಅಸೋಸಿಯೇಷನ್ ಇರ್ಬೋದು, ಈ 3 ಅಸೋಸಿಯೇಷನ್ಗಳು ಓಲಾ ಇರ್ಬೋದು, ಊಬರ್ ಇರ್ಬೋದು, ಒಟ್ಟಾರೆಯಾಗಿ ಯಾವುದೇ ಇಲ್ಲಿರ್ತಕ್ಕಂಥ ಅಸೋಸಿಯೇಷನ್ಗಳು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸಿವೆ. ಈ ಬಗ್ಗೆ ಮಾತಾಡಲಿಕ್ಕೆ ಆಟೋ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರಿದ್ದಾರೆ. ಸರ್, ಬೆಂಗಳೂರಿನಲ್ಲಿ ಒಟ್ಟು 1,00,000 ಹೆಚ್ಚು ಆಟೋಗಳಿವೆ, ಕರ್ನಾಟಕ ಬಂದ್ಗೆ ಒಂದು ಬೆಂಬಲವನ್ನು ಸೂಚಿಸಿದ್ದೀರಾ, ಅವತ್ತು ಆಟೋಗಳು ಇರಲ್ವಾ? ಇಲ್ಲ, ಅವತ್ತು ಎಲ್ಲ ಸುಮಾರು ನಮ್ಮ ಚಾಲಕರು ಎಲ್ಲ ಅವರೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ಅವತ್ತು ನಾವು ಎಲ್ಲ ಬೆಂಬಲ ಕೊಡೋಣ ಅಂತೆಲ್ಲ. ನಾವು ಎಲ್ಲ ನಮ್ಮ ಸಮಿತಿಲಿ ಮಾತಾಡಿ ಅವತ್ತು ನಾವು ಬೆಂಬಲನ ಘೋಷಣೆ ಮಾಡ್ತಾ ಇದ್ದೀವಿ. ಏನಕ್ಕೆ ಬೆಂಬಲ ಅಂತ ಹೇಳಿದ್ರೆ, ಇವತ್ತು ನಮ್ಮ ಬೆಂಗಳೂರು ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮದಾಗಲ್ಲ, ಏನು ಕನ್ನಡಿಗರದ್ದು ಆಗಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ಇವತ್ತು ಬೆಂಗಳೂರು ನಮ್ಮ ಪರಭಾಷಿಕರಿಂದ ತುಂಬಿ ತುಳುಕ್ತಾ ಇದೆ. ಈಗಲೇ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಎಲ್ಲ ಏನಾಗಲಿ, ಓಲಾ ಊಬರ್ ಈ MNC ಕಂಪ್ನಿಗಳು ಏನಿದ್ದಾವೆ ಅಲ್ಲಿ ಎಲ್ಲ ಕೆಲಸ ಮಾಡೋರು ಉತ್ತರ ಭಾರತದವರು. ಏನಾಗುತ್ತೆ, ಅವ್ರ ಹತ್ರ ನಾವು ಹೋಗಿ ಕೆಲಸ ಕೇಳುವಂಥ ಪರಿಸ್ಥಿತಿ ಆಗಲೇ ಈಗಾಗಲೇ ಬಂದುಬಿಟ್ಟಿದೆ. ಈಗಲೂ ನಮ್ಮ ಸರ್ಕಾರ, ಏನು ನಾವೇ ಆಯ್ಕೆ ಮಾಡಿದಂಥ ಸರ್ಕಾರ, ನಮ್ಮ ಕನ್ನಡಿಗರಿಗೋಸ್ಕರ ಏನು ಉದ್ಯೋಗದಲ್ಲಿ 80% ನಮ್ಗೆ ಏನಾದರೂ ಕೊಡಲಿಲ್ಲದ ಹೋದರೆ ಇನ್ನು ಮುಂದಕ್ಕೆ ಅವರ ಆವಳಿ ನಮಗೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಬರೀ ಈಗಲೇ D-ದರ್ಜೆ ನೌಕರಿಗಳು ಸಿಗ್ತಾ ಇರೋದು ನಮ್ಮವ್ರಿಗೆ. ಆದ್ದರಿಂದ ನಾವೆಲ್ಲ ಕೇಳ್ಕೊತಾ ಇದ್ದೀವಿ, ಮತ್ತು ಎಲ್ಲ ಚಾಲಕರು ಸೇರಿ, ಆಟೋ ಚಾಲಕರಾಗಲಿ ಎಲ್ಲ ಚಾಲಕರು ಕೇಳೋದೇನೆಂದರೆ, ನಮಗೆ ಉದ್ಯೋಗ ಬೇಕಾಗಿದೆ. ಇದು ಆಟೋ ಅಸೋಸಿಯೇಷನ್ ಅವರ ಮಾತು. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಎಲ್ಲ ಧನ್ಯವಾದಗಳು. ಇನ್ನು ಮಾರುತಿ ಬಳಿಗೆ ಹೋಗ್ತೀನಿ. ಎಸ್ ಮಾರುತಿ, ಈಗ ಟ್ಯಾಕ್ಸಿಗಳು ಎಲ್ಲವೂ ಕೂಡ ಕ್ಲೋಸ್ ಅನ್ನ ಮಾಡ್ತಾ ಇದ್ದಾರೆ, ಹೇಗೆ ಘೋಷಣೆಯನ್ನ ಮಾಡಿರೋದನ್ನು ಗಮನಿಸಿದ್ರೆ, ಯಾಕಂದ್ರೆ ಪ್ರೈವೇಟ್ ಆಗಿ ಅವರವ್ರದೇ ಕಾರ್ಗಳನ್ನ ಓಡಿಸುವಂತದ್ದು ಕೂಡ ಇದೆ, ಅವರನ್ನ ಯಾರು ಕೂಡ ನಿಲ್ಸಕ್ ಆಗಲ್ಲ. ಖಂಡಿತ ಅರುಣ್, ಏನು 13ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಓಲಾ ಊಬರ್ ಟ್ಯಾಕ್ಸಿಗಳು ಸಂಪೂರ್ಣವಾಗಿ ಬಂದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬರೀ ಓಲಾ ಊಬರ್ ಟ್ಯಾಕ್ಸಿಗಳು ಮಾತ್ರ ಅಲ್ಲ, ಹೋಟೆಲ್ ಮಾಲೀಕರು ಸಹ ಇದಕ್ಕೆ ಬಂದ್ಗೆ ಬೆಂಬಲ ಸೂಚಿಸಿರುವಂಥದ್ದು. ನಾನೀಗ ಹೋಟೆಲ್ ಮಾಲೀಕರ ಅಸೋಸಿಯೇಷನ್, ಏನು ಯುವ ಮಾಲೀಕರ ಸಂಘಟನೆ ಏನಿದೆ, ಆ ಸಂಘಟನೆಯವರು ಮೀಟಿಂಗ್ ಈಗಷ್ಟೇ ಆಗಿರುವಂಥದ್ದು, ಸಭೆ ಮುಗಿಸಿ ಹೊರ ಬಂದಿರುವಂಥದ್ದು ಯುವ ಮಾಲೀಕರು. ಯಾಕೆಂದರೆ 13ನೇ ತಾರೀಕು ಬಂದನ್ನು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿರುವಂಥದ್ದು ಅವರನ್ನೇ ಮಾತಾಡ್ತೀವಿ. ಸರ್, ಈಗ ನಿಮ್ಮ ಸಭೆ ನಡೆಸಿದೆ ಯುವ ಮಾಲೀಕರದು, 13ನೇ ತಾರೀಕು ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ ಇಲ್ವಾ ಸರ್? ಖಂಡಿತ, ಯಾಕಂದರೆ ಇದೊಂದು ಅರ್ಥಪೂರ್ಣ ಬಂದ್. ಯಾಕಂದರೆ ಕರ್ನಾಟಕದ ಯುವಕರಿಗೆ ಒಂದು ಕರ್ನಾಟಕದಲ್ಲಿ ಉದ್ಯೋಗ ಸಿಗಲಿ ಅನ್ನೋ ನಿಟ್ಟಿನಲ್ಲಿ 13ನೇ ತಾರೀಕು ಏನು ಕನ್ನಡ ಪರ ಸಂಘಟನೆಗಳು ಬಂದ್ ಕರೆದಿದ್ದಾರೆ. ಇದಕ್ಕೆಲ್ಲ ನಮ್ಮ ಸಂಪೂರ್ಣ ಒಂದು ಏನು ನಮ್ಮ ಯುವ ಉದ್ಯಮಿದಾರರಿದ್ದಾರೆ ಹೋಟೆಲು, ಸಂಪೂರ್ಣ ಎಲ್ಲರೂ ಬಂದ್ ಮಾಡಿ ಇದಕ್ಕೊಂದು ಬೆಂಬಲ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಇದೊಂದು ಒಳ್ಳೆ ಉದ್ದೇಶ ಇರೋದ್ರಿಂದ ಈ ಬಂದ್ಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಸರ್, ಏನು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹೋಟೆಲ್ನ ಕ್ಲೋಸ್ ಮಾಡಿ ಬಂದ್ ಮಾಡಬೇಕಂತ ನಿರ್ಧಾರ ಕೈಗೊಂಡಿದ್ದೀರಾ? ಖಂಡಿತ, ನಮ್ಮ ಸಭೆ ಕೂಡಿ ನಾವೆಲ್ಲರೂ ಮಾತಾಡ್ಕೊಂಡು ಹೋಟೆಲ್ ಮಾಲೀಕರು ಎಲ್ಲರೂ ಸೇರ್ಕೊಂಡು, ಯಾಕಂದ್ರೆ ಈ ಬಂದ್ ಬಂದ್ಬಿಟ್ಟು ಕರ್ನಾಟಕರ ಅಳಿವು ಉಳಿವಿನ ಪ್ರಶ್ನೆ. ಇದು ಬಂದ್ಬಿಟ್ಟು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದರೆ ಪ್ರತಿಯೊಬ್ಬರು ಕನ್ನಡಿಗರಿಗೂ, ಪ್ರತಿಯೊಬ್ಬರಿಗೂ, ಬಡವ್ರ ಮಕ್ಕಳಾಗಿರ್ಬೋದು, ರೈತರ ಮಕ್ಕಳಾಗಿರ್ಬೋದು, ಕಾರ್ಮಿಕರ ಮಕ್ಕಳಾಗಿರ್ಬೋದು, ಎಲ್ಲವರ ಭವಿಷ್ಯ ಬದಲಾಗುತ್ತೆ. ಸೊ ಹಾಗಾಗಿ ಈ ಬಂದ್ ತುಂಬ ಅರ್ಥಪೂರ್ವಕವಾಗಿದೆ. ನಾವು ಈ ಬಂದ್ಗೆ ಖಂಡಿತ ಬೆಂಬಲ ಕೊಡ್ತೀವಿ, ಅವತ್ತಿನ ದಿನ ಫುಲ್ ದಿನ ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ. ಅರುಣ್, ಏನು ಹೋಟೆಲ್ ಮಾಲೀಕರು ಮತ್ತು ಹೋಟೆಲ್ ಮಾಲೀಕರ ಸಂಘದವರು ಹೇಳ್ತಿರೋದು, ನಾವು 13ನೇ ತಾರೀಕು ಸಂಪೂರ್ಣ ಬಂದ್ಗೆ ಸಪೋರ್ಟ್ ಮಾಡ್ತಿದ್ದೀವಿ, ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಹೋಟೆಲ್ಗಳನ್ನ ಸಹ ಬಂದ್ ಮಾಡ್ತೀವಿ ಅಂತ ಹೇಳ್ತಿರುವಂಥದ್ದು ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಈಗ ಹೋಟೆಲ್ ಮಾಲೀಕರು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ರಿ. ಅರ್ಥಪೂರ್ಣವಾಗಿರುವಂತಹ ಬಂದ್ ಇದಾಗಿದೆ, ಕಾರಣ ಕನ್ನಡಿಗರಿಗೆ ಅನುಕೂಲವಾಗುತ್ತೆ, ಹಾಗಾಗಿ ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಕ್ಯಾಬ್ಸ್ಗಳು ಇರೋದಿಲ್ಲ, ಅಂದ್ರೆ ಓಲಾ ಊಬರ್ ಆಟೋ ಟ್ಯಾಕ್ಸಿಗಳು ಯಾವುದು ಕೂಡ ಇರೋದಿಲ್ಲ ಬೆಳಿಗ್ಗೆ 6ರಿಂದ 6ಕ್ಕೆ.
ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆಯವರೆಗೆ ಹೋಟೆಲ್ಗಳು ಕೂಡ ತೆರೆದಿರೋದಿಲ್ಲ. ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಹೋಟೆಲ್ ಮಾಲೀಕರ ಸಂಘದವರು. ಬೆಳಿಗ್ಗೆ 6 ರಿಂದ ಸಂಜೆಯ 6ರವರೆಗೂ ಕೂಡ ಹೋಟೆಲ್ಗಳು ಅವತ್ತು ತೆರೆದಿರೋದಿಲ್ಲ. ಅವರು ಬಳಸಿರುವಂತಹ ಒಂದೇ ಒಂದು ಪದ ಏನು ಅಂತಂದ್ರೆ ಅರ್ಥಪೂರ್ಣವಾಗಿರುವಂತಹ ಬಂದ್ ಇದು. ಎಲ್ಲ ಆಟೋ ಚಾಲಕರ ಸಂಘಟನೆಗಳಿಂದ ಈ ಏನು ಕನ್ನಡಿಗರಿಗೆ ಉದ್ಯೋಗ ಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ನಮ್ಮೆಲ್ಲರೂ ಬೇಡಿಕೆನೂ ಅದೇ ಸಹ ಇತ್ತು. ಈಗ ನಾಗೇಶ್ವರ ನೇತೃತ್ವ ತಗೊಂಡಿರೋದ್ರಿಂದ ಇದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಘೋಷಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಈಗ ಓಲಾ ಊಬರ್ ಅಂಥ ಕಂಪ್ನಿಗಳಲ್ಲಿ ಚಾಲಕರು ಅನ್ಯ ಭಾಷಿಕರು ಬಂದು ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವ್ರಿಗೂ ಅವ್ರಿಗೂ ಅರ್ಥನೇ ಆಗಲ್ಲ ಕಮ್ಯುನಿಕೇಷನ್. ಅದರಿಂದ ಏನಾಗ್ತದೆ, ಕರ್ನಾಟಕ ಬಂದ್ ತಕ್ಷಣ ಮತ್ತೊಮ್ಮೆ ರಾಜ್ಯಾದ್ಯಂತ ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದರಲ್ಲೂ ಕರ್ನಾಟಕ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಈ ಬಂದಿಗೆ ಮಾನಸಿಕವಾಗಿ ಹಾಗೂ ಖಾಸಗಿ ಅನುದಾನ ಶಿಕ್ಷಣ ಸಂಸ್ಥೆ ಸದಾ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪರೀಕ್ಷೆಯ ಸಂದರ್ಭ ಆಗಿರೋದ್ರಿಂದ ರಜೆಗಳು ಕೊಡ್ತಕ್ಕಂಥ ವಿಷಯದಲ್ಲಿ ಈ ಕ್ಷಣದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೇನು 10, 11, 12 ಸಂದರ್ಭದಲ್ಲಿ ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುವುದು. ಆದರೆ ಬೆಂಬಲ ಸದಾ ಕನ್ನಡ ಪರವಾಗಿ ಇದ್ದೇ ಇರುತ್ತೆ. ನಾವು ಚಾಲಕರು ಕನ್ನಡಕ್ಕಾಗಿ ನಾವು ಪ್ರತಿಯೊಂದು ನಿತ್ಯಲ್ಲೂ ಎಲ್ಲ ಕಡೆಯೂ ಓಡಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಲಿ ಅಂತ ಹೇಳಿ ಪ್ರತಿಯೊಬ್ಬರು, ಯಾಕಂದರೆ ಈಗಿನ ಇರೋ ಇದರಲ್ಲಿ ಬ್ಯಾಂಕಲ್ಲಿ ಎಲ್ಲ ಕಡೆಯೂ ಬೇರೆ ಬೇರೆ ದೇಶದಿಂದ ಬಂದಂಥವ್ರಿದ್ದಾರೆ. ಹೋದಾಗ ಅವ್ರಿಗೆ ಕರೆಕ್ಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ, ಯಾಕಂದರೆ ಅವ್ರನ್ನ ಕೇಳಿದಾಗ ಅವ್ರ ಭಾಷೆ ಇವ್ರ ಭಾಷೆ ಅರ್ಥ ಆಗಲ್ಲ, ಬೇರೆ ಬೇರೆ ರೀತಿಯಲ್ಲೆಲ್ಲ ಆಗ್ತಾಯಿದೆ. ಇದೇ ರೀತಿಯಲ್ಲಿ ಇವತ್ತಿನ ದಿನ ಸುಮಾರು 100 ದಿನ ಕುತ್ತಿ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ಆಗ್ರಹಿಸಿ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ 13ನೇ ತಾರೀಕಿಗೆ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಇದಕ್ಕೆ ಆಟೋ ಚಾಲಕರ ಸಂಘಗಳು ಬೆಂಬಲವನ್ನು ವ್ಯಕ್ತಪಡಿಸಿದೆ, ಜೊತೆಗೆ ಓಲಾ ಊಬರ್ ಆಟೋ ಟ್ಯಾಕ್ಸಿಗಳು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದೆ. ಅವತ್ತು ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಅವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಕಾರ್ಗಳನ್ನು ರಸ್ತೆಗೆ ಇಳಿಸಲ್ಲ ಅನ್ನೋ ಡಿಸೈಡನ್ನು ಅವ್ರು ಮಾಡಾಗಿದೆ. ಅದೇ ರೀತಿಯಾಗಿ ಹೋಟೆಲ್ ಮಾಲೀಕರು ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅವತ್ತು ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ಗಳನ್ನು ತೆರೆಯೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅವರ ನಿರ್ಧಾರ ಸ್ಪಷ್ಟವಾಗಿದೆ. ಆದರೆ ಇಲ್ಲಿ ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಅವರು ತೆಗೆದುಕೊಂಡಿಲ್ಲ. ಸಪೋರ್ಟ್ ಇದೆ ನಮಗೆ ಕನ್ನಡಿಗರ ವಿಚಾರಕ್ಕೆ ಅಂಥೇಳಿ. ಅವತ್ತು 13ನೇ ತಾರೀಕಿಗೇನಿದೆ, ಇನ್ನು ಸಮಯ ಇದೆ, ಅವತ್ತು ನಾವು ಡಿಸೈಡ್ ಮಾಡ್ತೀವಿ. ಸೊ ಪರೀಕ್ಷೆ ಹತ್ತಿರ ಇರೋದ್ರಿಂದ ನಾವು ಡಿಸೈಡ್ ಮಾಡ್ತೀವಿ ಅನ್ನೋ ಮಾತನ್ನು ಅವರು ಆಡ್ತಾ ಇದ್ದಾರೆ. ಆದರೆ ಫಿಲ್ಮ್ ಚೇಂಬರ್ನವರು ಮಾತ್ರ ಯಾವುದೇ ಡಿಸಿಷನನ್ನು ಹೇಳ್ತಾ ಇಲ್ಲ, ನಮ್ಮದು ಬೆಂಬಲನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ನಡಿಗರಿಗೋಸ್ಕರ ನಾವು ಇರ್ತೀವಿ ಅಂತ ಹೇಳ್ತಾರೆ, ಬಟ್ ಬಾಯಿ ಮಾತಲ್ಲಿ ಮಾತ್ರ ಇದೆ, ಬಾಹ್ಯವಾಗಿ ಮಾತ್ರ ಕೊಡ್ತೀವಿ, ಆದರೆ ಬಂದ್ ಮಾಡಲ್ಲ ಚಿತ್ರರಂಗವನ್ನು ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಹೋಟೆಲ್ ಮಾಲೀಕರು ಮಾತ್ರ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ.